नमस्ते गेळेयरे। ಒತ್ತಡ ಪ್ರೆಷರ್ ಒತ್ತಡ ಒತ್ತಡಕ್ಕೆ ತಾಯಿ ಒತ್ತಡ ರಕ್ತದೊತ್ತಡಕ್ಕೆ ಕಾರಣವಾಗುತ್ತೆ। ಸಾಂಸಾರಿಕ ಒತ್ತಡಗಳು ಸಾಲ ಅತ್ಯಂತ ಹೆಚ್ಚು ಕಾರಣ ಒತ್ತಡಕ್ಕೆ ಸಾಲ ಒತ್ತಡದಿಂದ ಶರೀರದ ಎಲ್ಲ ಅಂಗಗಳು ಒತ್ತಡಕ್ಕೊಳಗಾಗುತ್ತೆ। ಹಾಗಾಗಿ ಒತ್ತಡಕ್ಕೆ ಒಳಗಾದ ತಕ್ಷಣ ಸ್ಪ್ಲೀನ್ ಜಠರ ಅನ್ನನಾಳ ಕೂಡ ಲಿವರ್ ಅಂದ್ರೆ ಪಿತ್ತಜನಕಾಂಗ ಮೇದೋಜೀರಕಾಂಗ ಪ್ಯಾನ್ಕ್ರಿಯಾಸ್ ಸಣ್ಣ ಕರುಳು ದೊಡ್ಡ ಕರುಳು ಎಲ್ಲ ಒತ್ತಡಕ್ಕೊಳಗಾಗುತ್ತೆ। ಒಂದು ಕಡೆ ಒತ್ತಡ ಶುರು ಮಾಡಿದ್ರೆ ದೇಹ ಎಲ್ಲ ಒತ್ತಡಕ್ಕೊಳಗಾಗುತ್ತೆ ಕಿಡ್ನಿಗಳು। ಹಾಗಾಗಿ ಪ್ಯಾನ್ಕ್ರಿಯಾಸ್ ಯಾವಾಗ ಒತ್ತಡಕ್ಕೆ ಶುರುವಾಗುತ್ತೋ ಆವಾಗ ಶುಗರ್ ಬರುತ್ತೆ। ಕಿಡ್ನಿಗಳು ಒತ್ತಡಕ್ಕೆ ಶುರುವಾದಾಗ ಕಿಡ್ನಿ ಪ್ರಾಬ್ಲಮ್ ಯುರಾಲಜಿ ನೆಫ್ರಾಲಜಿ ಎಲ್ಲ ಇಂಟರ್ಲಿಂಕ್। ಹಾಗಾಗಿ ಬಿಪಿ ಬ್ಲಡ್ ಪ್ರೆಷರ್ ಅಂತಾರೆ, ಬಿಪಿ ಒತ್ತಡಕ್ಕೆ ಕಾರಣ ಆಗುತ್ತೆ। ಒತ್ತಡ ನೀರನ್ನು ಕರಗಿಸುವುದರಿಂದ ಉಪ್ಪಿನಿಂದ ಬರುತ್ತೆ, ಉಪ್ಪು ನೀರನ್ನು ಹಾವಿ ಮಾಡುತ್ತೆ, ಉಪ್ಪು ನೀರನ್ನು ಹಾವಿ ಮಾಡುವುದರಿಂದ ಉಪ್ಪಿನಿಂದ ಒತ್ತಡ ಬರುತ್ತೆ, ಅದಕ್ಕೆ ಉಪ್ಪು ತಿನ್ನಬೇಡಿ ಅಂತಾರೆ, ಉಪ್ಪಿನ ಕಾಯಿಲೆ ಅಂತ ಕೂಡ ಕರೀತಾರೆ ಇದನ್ನ। ಉಪ್ಪಿನ ಕಾಯಿಲೆ ಎಂಟ್ರಿ ಡೋರ್ ಆದರೆ ಸಕ್ಕರೆ ಕಾಯಿಲೆ ಎಕ್ಸಿಟ್ ಡೋರ್ ಆಗುತ್ತೆ। ಭೂಮಿಗೂ ಅಷ್ಟೆ, ಉಪ್ಪಿನ ಸಮುದ್ರ ದಕ್ಷಿಣದ ಎಂಟ್ರಿ ಆದರೆ ದಕ್ಷಿಣ ಧ್ರುವ ಆದರೆ ಎಲ್ಲ ಸಮುದ್ರನೇ ನೋಡಿ ದಕ್ಷಿಣ ಧ್ರುವ, ಉತ್ತರ ಧ್ರುವದ ಮಣ್ಣಿನ ತುದಿ ಸಕ್ಕರೆ ನೋಡಿ, ಭೂಮಿ ಅಂದರೆ ಸಕ್ಕರೆ, ಕಬ್ಬು ಬೆಳೆಯುತ್ತೆ, ಭೂಮಿಯ ಒಡಲಿಂದ ಎಲ್ಲ ಹಣ್ಣುಗಳಿಗೂ ಸಿಹಿ ಸಿಗುತ್ತೆ, ಆದ್ದರಿಂದ ಭೂಮಿಯನ್ನು ಸಿಹಿ ಅಂತಾರೆ, ಮೃತ್ಯುಂಜಯ ಅಂತಾರೆ, ಎಲ್ಲಿ ಸಿಹಿ ಇದೆಯೋ ಅದೆಲ್ಲ ಮೃತ್ಯುಂಜಯ, ಎಲ್ಲಿ ಉಪ್ಪಿದೆಯೋ ಅದನ್ನು ದುರ್ಗಾ ಪರಮೇಶ್ವರಿ ಅಂತಾರೆ, ಅದಕ್ಕೆ ಸತ್ಯನಾರಾಯಣ ಪೂಜೆಯಲ್ಲಿ ಉಪ್ಪು ಮತ್ತು ಬೆಲ್ಲವನ್ನು ಪೂಜೆಗೆ ಬಳಸ್ತಾರೆ। ಉಪ್ಪು ಅಂದರೆ ದುರ್ಗಾ ಪರಮೇಶ್ವರಿ, ಬೆಲ್ಲ ಅಂದರೆ ಮೃತ್ಯುಂಜಯ ಅಂತ, ಮೃತ್ಯುಂಜಯ ಹವನದಲ್ಲೂ ಅಷ್ಟೇ ಬೆಲ್ಲ। ಇವಾಗ ಬಿಪಿ ಯಾಕೆ ಬರ್ತಾ ಇದೆ ಅಂದರೆ ಒತ್ತಡದಿಂದ ಬರ್ತಾ ಇದೆ, ಕೆಲಸದೊತ್ತಡ ಸಾಲದೊತ್ತಡ ಆ ಒತ್ತಡ ಈ ಒತ್ತಡ ಎಲ್ಲ ಒತ್ತಡಗಳಿಂದ ಬರುತ್ತೆ, ಚಿಕ್ಕ ವಯಸ್ಸಿಗೆ ಬಿಪಿ ಬರ್ತಾ ಇದೆ। ಆದರೆ ಇದು ಕಾಯಿಲೆ ಅಂತ ನಾನು ಹೇಳೋದಿಲ್ಲ, ಇದೊಂದು ಎಚ್ಚರಿಕೆ ಅಂತ ಹೇಳ್ತೀನಿ। ಈ ಎಚ್ಚರಿಕೆ ದೇಹ ಕೊಡುತ್ತೆ, ನೀರು ಕಡಿಮೆ ಮಾಡೋ ಉಪ್ಪು ಜಾಸ್ತಿ ಆಗಿದೆಯೋ ಉಪ್ಪು ಕಡಿಮೆ ತಿನ್ನೋ, ಸಕ್ಕರೆ ಹೆಚ್ಚು ಮಾಡೋ ಸಕ್ಕರೆ ಜಾಸ್ತಿ ಆಗಿದೆಯೋ ಸಕ್ಕರೆ ಕಡಿಮೆ ತಿನ್ನೋ। ಆದರೆ ಸಕ್ಕರೆಗೆ ಹಣ್ಣಿನ ರಸಗಳಿಂದ ಬರೋದಿಲ್ಲ, ಅದನ್ನು ಫ್ರುಕ್ಟೋಸ್ ಅಂತಾರೆ, ಲ್ಯಾಕ್ಟೋಸ್ ಅಂತ, ಹಾಲಿನಿಂದ ಬರೋದಿಲ್ಲ ಸಕ್ಕರೆ, ಅದು ಶುದ್ಧವಾದ ಹಾಲಾದರೆ ಹಾಲಿನಿಂದ ಬರೋದಿಲ್ಲ। ಆದರೆ ಈ ಸಕ್ಕರೆನ ಬೆಳ್ಳಿಗೆ ಕಾಣುವುದಕ್ಕೆ ಕೆಮಿಕಲ್ ಬಳಸಲಾಗುತ್ತೆ, ಅಂಥದ್ದರಿಂದ ಅತಿ ಕಡಿಮೆ ಕೆಲಸಕ್ಕೆ ಅತಿ ಹೆಚ್ಚು ತಿನ್ನುವುದರಿಂದ ಇವೆಲ್ಲ ಇಂಟರ್ಲಿಂಕ್ಗಳು। ಇವತ್ತು ನಿಮಗೆ ಒಂದು ಒಳ್ಳೆ ಹಿಂಟ್ ಕೊಡೋಣ ಅಂತ ಈ ಫೋನ್ ಮಾಡಿದ್ದು, ಈ ಲೈವ್ ಬರ್ತಾ ಇರೋದು, ಒತ್ತಡಕ್ಕೆ ಏನು ಮಾಡಬೇಕು, ಒಳ ಒತ್ತಡಕ್ಕೆ ಹೊರಹೊತ್ತುವಿಕೆ, ಗೋವಿನ ಸೇವೆ ಮಾಡೋದು, ಪ್ರಾಣಿಗಳ ಸೇವೆ ಮಾಡೋದು, ನಾಯಿಗಳ ಸೇವೆ ಮಾಡೋದು, ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋದು, ಬೆನ್ನು ಸವರುವುದು, ನಾಯಿಗಳ ಮೈ ಸವರುವುದು, ಗೋವಿನ ಮೈ ಸವರುವುದು, ಪಕ್ಷಿಗಳನ್ನು ಎತ್ತಿಕೊಳ್ಳುವುದು, ಪ್ರಕೃತಿಯನ್ನು
ಮುದ್ದಿಸುವುದು ಅಪ್ಪಿಕೊಳ್ಳುವುದು ಮರ ಮರಗಳನ್ನು ಅಪ್ಪಿಕೊಳ್ಳುವುದು ಇದರಿಂದ ಒತ್ತಡ ಕಡಿಮೆ ಆಗುತ್ತೆ ಸಾಲ ಮಾಡದೇ ಇರುವುದು ಸಾಲ ತೀರಿಸುವುದು ಸಾಲಗಾರರ ಒತ್ತಡಕ್ಕೆ ಅಂಜದಿರುವುದು ಬಡ್ಡಿಗೆ ಬಲಿಯಾಗದಿರುವುದು ತುಂಬಾ ಜನ ಪ್ರೆಷರ್ಗೆ 3 ರೂಪಾಯಿ 4 ರೂಪಾಯಿ ಬಡ್ಡಿಗೆ ತಂದುಬಿಟ್ಟಿರ್ತಾರೆ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಬಡ್ಡಿಗೆ ತಂದವರು ಇರ್ತಾರೆ ಆದರೆ ಕೊಟ್ಟವರದು ತಪ್ಪಿರುತ್ತೆ ಲೀಗಲ್ ಆಗಿ ಬ್ಯಾಂಕ್ ಇಂಟರೆಸ್ಟ್ ಗೆ ಎಲ್ಲಾ ಸಾಲ ಕೊಡಬೇಕಾಗುತ್ತೆ ಬ್ಯಾಂಕ್ ಗಿಂತ ಹೆಚ್ಚು ಇಂಟರೆಸ್ಟ್ ಕೊಟ್ರೆ ಅದು ಇಲ್ಲೀಗಲ್ ಹಾಗಾಗಿ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಂಡು ಹೆಚ್ಚು ಬಡ್ಡಿ ತೆಗೆದುಕೊಳ್ಳುವವರ ಹಂಗಿಗೆ ಬೀಳದೆ ಭಯ ಬೀಳದೆ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಬೀಳದೆ ಧೈರ್ಯವಾಗಿ ಎದ್ದು ನಿಂತು ನೀನು ಕೊಟ್ಟಿರೋ ದುಡ್ಡು ಮಾತ್ರ ನಾನು ವಾಪಸ್ ಕೊಡ್ತೀನಿ ಬಡ್ಡಿ ಗಿಡ್ಡಿ ಕೊಡೋದಿಲ್ಲ ಅಂತ ಹೇಳಿ ಇನ್ನು ಮುಂದೆ ಸಾಲ ಮಾಡದೇ ಇರೋದು ಬುದ್ಧಿವಂತರ ಲಕ್ಷಣ ಏನು ಮಾಡ್ತೀರಾ ಮಾಡ್ಕೋಗ್ರಲ್ಲಿ ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಬದುಕಿ ಅವಾಗ ಒತ್ತಡಗಳು ಕಾಯಿಲೆಗಳು ಬರೋದಿಲ್ಲ ಇಲ್ಲಾಂದ್ರೆ ಒತ್ತಡದಿಂದ ಕಿಡ್ನಿ ಹಾಳಾಗುತ್ತೆ ಬ್ರೈನ್ ಹಾಳಾಗುತ್ತೆ ಶುಗರ್ ಇಂದ ಕಣ್ಣು ಹಾಳಾಗುತ್ತೆ ಮೆದುಳು ಹಾಳಾಗುತ್ತೆ ಮರ್ಮಾಂಗಗಳು ಹಾಳಾಗುತ್ತೆ ಗ್ಯಾಂಗ್ರಿನ್ ಮುಂತಾದ ಕಾಯಿಲೆಗಳು ಬರುತ್ತೆ ಎಚ್ಚರದಿಂದಿರಿ ಒತ್ತಡದಿಂದ ಬಲಿಯಾಗದಿರಲು ವ್ಯಾಯಾಮ ಆಗುವಷ್ಟು ಓಡಾಡಿ ಅಮ್ಮನಿಗೆ ತರಕಾರಿ ತಂದುಕೊಡಿ ಅದು ಕೂಡ ವ್ಯಾಯಾಮವೇ ಸುಮ್ಮನೆ ಓಡಾಡ್ತೀರಿ ಎಕ್ಸರ್ಸೈಸ್ ಮಾಡ್ತೀರಿ ಜಿಮ್ ಗೆ ಹೋಗ್ತೀರಿ ಅಮ್ಮ ಏಯ್ ತರಕಾರಿ ತಂದುಕೊಡ ಅಂದ್ರೆ ಹೋಗಮೋ ಅಂತೀರಿ ತಿನ್ನಕ್ಕೆ ಮಾತ್ರ ತಟ್ಟೆ ತಗೊಂಡ್ಬರ್ತೀರಿ ನಾಚಿಕೆ ಇಲ್ಲದ ಜನ್ಮಗಳು ನಿಮ್ಮದಿಲ್ಲ ಓಕೆ ಈಗ ಆದರೂ ಒತ್ತಡ ಇದೆ ಬಿಪಿ ಬಂದೇ ಬಿಟ್ಟಿದೆ ನೀವು ಅಲೋಪತಿ ಇಮಿಡಿಯೇಟ್ಲಿ ತಗೊಳ್ಳಿ ನಾನು ಅಲೋಪತಿ ತೆಗೆದುಕೊಳ್ಳುವುದಿಲ್ಲ ಹಠ ಮಾಡೋದು ಬಿಪಿ ನಂಗೆ ಕಂಟ್ರೋಲ್ ಮಾಡ್ತೀನಿ ಅದು ಮಿತಿ ಮೀರಿ ಬೆಳೆಯುತ್ತೆ ಡಾಕ್ಟರ್ ಬಿಪಿ ಅಂತ ಹೇಳಿದ ತಕ್ಷಣ ಡಾಕ್ಟರ್ನ ನಂಬಿ ಅಲೋಪತಿ ಟ್ಯಾಬ್ಲೆಟ್ಸ್ ಶುರು ಮಾಡಿ ಆದರೆ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿ ನಿಮಗೊಂದು ಹಿಂಟ್ ಕೊಡ್ತೀನಿ ಡಾಕ್ಟರ್ ರೆಕ್ವೆಗ್ ಕಂಪನಿಯಲ್ಲಿ R85 ಡ್ರಾಪ್ಸ್ ಅಂತ ಇರುತ್ತೆ ಅದರಲ್ಲಿ ಒತ್ತಡ ಕಡಿಮೆ ಆಗೋದಕ್ಕೂ ಮೆಡಿಸಿನ್ ಇದೆ ಒತ್ತಡ ಕೆಳಗೆ ಹೋಗದೇ ಇರೋದಕ್ಕೂ ಮೆಡಿಸಿನ್ ಇದೆ ಅಂದರೆ ಲೋ ಬಿಪಿ ಆಗದೇ ಇರೋದಕ್ಕೂ ಮೆಡಿಸಿನ್ ಇದೆ ಪ್ರೆಷರ್ ಕಡಿಮೆ ಆಗೋದಕ್ಕೂ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗೋದಕ್ಕೂ ಪೀಸ್ ಬರೋದಕ್ಕೂ ಶಾಂತಿಯಿಂದ ಇರೋದಕ್ಕೂ ಎಲ್ಲದಕ್ಕೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತಹ ಮೆಡಿಸಿನ್ಸ್ ಇದೆ ಹಾಗಾಗಿ ಅದನ್ನು ನೀವು ನಿಧಾನಕ್ಕೆ ಬಳಸ್ತಾ ಹೋದರೆ ಅವಾಗ ನಿಮ್ಮ ಡಾಕ್ಟರು ಏನೋ ಬಿ ಪಿ ಇಷ್ಟು ಕಂಟ್ರೋಲಲ್ಲಿದೆ ಅಂತೇಳಿ ನಿನಗೆ ಕೊಡ್ತಾ ಇರೋ ಮಾತ್ರೆ ನಿಲ್ಲಿಸ್ತಾರೆ ಇದನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಒತ್ತಡ ಕಡಿಮೆ ಮಾಡಿಕೊಂಡು ಬಿ ಪಿಗೆ ಮುಕ್ತಿ ಆಗುವುದಿಲ್ಲ ಅಂದರೆ ಬಿ ಪಿಗೆ ಎಂಡೇ ಇಲ್ಲ ಅಂತಾರೆ ಈ ಸೀಕ್ರೆಟ್ ನಿಮಗೆ ಹೇಳಬೇಕು ಅಂತ ಈ ಫೋನ್ ಮಾಡಿದ್ದು R85 ಹಿಂದೆ ನಿಮಗೆ ಇದನ್ನು ಹುಡುಕೋಕೆ ಆಗದೆ ಇರೋರು ನೀವು ಯಾರು ಬೇಕಾದರೂ ಹುಡುಕ್ಬೋದು ಡಾಕ್ಟರ್ ರೆಕ್ವೆಗ್ REC KEWEGE ಡಾಕ್ಟರ್ ರೆಕ್ವೆಗ್ನ ನೀವು ಹುಡುಕೋಕೆ ಆಗದೆ ಇರೋರು ಕೆಲವರು ಸಾಫ್ಟ್ವೇರ್ ಹುಡುಗರು ಅವರು ಇವರು ತುಂಬ ಬುದ್ಧಿವಂತ ಹುಡುಗರು ಮುಂದೆ ಬಂದಿದ್ದಾರೆ ನಿಮ್ಮಗಳ ಸೇವೆಗೆ ಅವ್ರ ನಂಬರ್ ಕೊಟ್ಟಿದ್ದೀನಿ ಹಿಂದಿನ ಒಂದು ಲೈವಲ್ಲಿ ಆ ನಂಬರ್ಗಳಿಗೆ ಫೋನ್ ಮಾಡಿ ಕೇಳಿ ನನ್ನ ತಲೆ ತಿನ್ನಬೇಡಿ ನಿಮ್ಮ ಪ್ರಾಣ ಹಿಡಿತೀನಿ ಅದಕ್ಕೆ ನಾನು ಇವತ್ತು ಬಂದಿದ್ದೆ ಎಷ್ಟು ಜನ ಸರ್ ಬಿ ಪಿಗೆ ಮೆಡಿಸಿನ್ ನಾವು ಬಿ ಪಿಗೆ ಮೆಡಿಸಿನ್ 24 ಗಂಟೆ ಇನ್ನೇನು ಕೆಲಸ ಇಲ್ಲ ನಾ ಅವರಾತ್ರನಿಗೆ ಬೆಳಗಿನ ಸಂಜೆವರೆಗೂ ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಕೊಡದ ಏನಾದರೂ ಅರ್ಥ ಮಾಡ್ಕೋಬೇಕು ಒಳ್ಳೇದು ಮಾಡ್ತಾ ಇದಾರೆ ಅಂದರೆ ಹೊಟ್ಟೆ ಬಗ್ಗದು ಮೊಟ್ಟೆ ತೆಗಿತಿರಲ್ರು ಇದು ಒಳ್ಳೇದಲ್ಲಪ್ಪ ನಿಮಗೆ ನಂಬರ್ ಕೊಟ್ಟಿದ್ದೀನಿ ಅವ್ರು ಹುಡುಕ್ಕೊಡ್ತಾರೆ ಇಲ್ಲ ನೀವೇ ಹುಡುಕ್ಕೊಳ್ಳಿ ಸ್ಪೂನ್ ಫೀಡಿಂಗ್ ಬೆರಳು ತೋರಿಸಿದ್ರೆ ಅಸ್ತ ನುಂಗ್ತಿರಲ್ರು R85 ಇಂದ ತುಂಬ ಒಳ್ಳೇದಾಗುತ್ತೆ ಈ ರೀತಿ ನೀವು ಆಕ್ಚುಲಿ ಯೂಶಲಿ ಹೋಮಿಯೋಪತಿ ಅಲೋಪತಿ ಯುನಾನಿ ಎಲ್ಲದರಲ್ಲೂ ಸರ್ಪಗಂಧ ಅಂತ ಒಂದು ಬಳಸ್ತಾರೆ ಎಲ್ಲರೂ ಒಂದೇ ಬಳಸ್ತಾರೆ ವಿಧವಿಧ ವಿಚಾರಗಳಿಂದ ಬಳಸ್ತಾರೆ ಆದರೆ ಇದು ತುಂಬ ಹೈ ಎಂಡ್ ಇದೆ ವರ್ಲ್ಡಲ್ಲಿ ಇದುವರೆಗೂ ಬಿ ಪಿಗೆ ತುಂಬ ಬೆಸ್ಟ್ ಸೇಫ್ ಸೊಫೆಸ್ಟಿಗೇಟೆಡ್ ಮೆಡಿಸಿನ್ ಇನ್ನು ಹಾರ್ಟ್ ಅಟ್ಯಾಕ್ ಆಗಿರೋ ಸಿಂಪ್ಟಮ್ಸು ಕೆಲವರಿಗೆ ಇಂಟರ್ನೆಟ್ ಗೂಗಲ್ ನೋಡಿಬಿಟ್ಟು ಒಂದು ರೋಗ ಇಮ್ಯಾಜಿನ್ ಮಾಡ್ಕೊಳ್ಳೋದು ಇಲ್ಲಿ ಎದೆ ಹತ್ರ ನೋವಾದರೆ ಒಂದು ಆಸಿಡಿಟಿಯಿಂದ ಆಗಿದ್ರು ಕೂಡ ಗ್ಯಾಸ್ ಇಂದ ಆಗಿದ್ರು ಕೂಡ ಹೃದಯ ರೋಗ ಅಂತ ತಿಳ್ಕೊಳ್ಳೋದು ಅದು ಭಯ ಅಂತವರೆಲ್ಲ ಗೋಲ್ಡ್ ಡ್ರಾಪ್ಸ್ ಸಿವಿಯರ್ ಹಾರ್ಟ್ ಕಂಪ್ಲೇಂಟೇ ಇದೆ ಅಂತ ಇಟ್ಕೊಳ್ಳಿ ಡಾಕ್ಟರ್ಸ್ ನಿಮಗೆ ಹೇಳ್ಬಿಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ
ಅವರು ಕೂಡ ಮನೆಯಲ್ಲಿ ಸೇಫ್ ಗೆ ಮನೆಯಲ್ಲಿ ಹೀರಿಯರಿರೋರೆಲ್ಲ ಗೋಲ್ಡ್ ಡ್ರಾಪ್ಸ್ ಅಂತ ಬರುತ್ತೆ ಅದೇ ಮನೆಯಲ್ಲಿ ಇಡಿ ಇವೆಲ್ಲ ಕಲ್ತ್ಕೊಳ್ಳಿ ನೀವು ರೆಕ್ವೆಗ್ನ ಎಸ್ಬಿಎಲ್ ಕಂಪನಿ ಅಂತಿದೆ ಅದರಲ್ಲಿ ನಿಮಗೆ ಹೋಮಿಯೋಪತಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬಹುದು ಯಾಕೆ ಇವೆಲ್ಲ ಹೇಳ್ಕೊಡ್ತಾನೆ ಅವರತ್ರ ಅಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಿಜಿ ಇರ್ತೀವಿ ನೀವು ಮನೆಯಲ್ಲೇ ಎಲ್ಲ ಕಲ್ತ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಅವರತ್ರ 20 ವರ್ಷದಿಂದ ಅದಷ್ಟು ಮನೆಯಲ್ಲೇ ಎಲ್ಲ ಸ್ನೇಹಿತರಿಗೂ ಮನೆ ಮಕ್ಕಳಿಗೆ ಅಲ್ಲದೆ ಸ್ನೇಹಿತರಿಗೂ ಎಲ್ಲರಿಗೂ ಇದೇ ರೀತಿ ಗೈಡ್ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಇದು ಇಂಪಾರ್ಟೆಂಟ್ ಬೆಳಗ್ಗೆ ಸ್ವಲ್ಪ ಲೈವ್ ಅಲ್ಲಿ ಅರ್ಧ ಮಾತಾಡಿದ್ದೆ ಒಂದು ಊರಲ್ಲಿ ಒಂದು ಪ್ರತಿ ಒಂದು ಹಳ್ಳಿಗೂ ಒಂದು ತಣ್ಣೀರ್ ಬಾವಿ ಅಂತ ಇರುತ್ತೆ ಮಂಚಿನಿ ಇಳ್ಳ ಗುಂಟ ಅಂತ ಅಂದ್ರೆ ಕುಡಿಯೋ ನೀರಿನ ಬಾವಿ ಅಂತ ಆ ಬಾವಿನ ಊರೆಲ್ಲ ನಂಬಿರ್ತಾರೆ ಆ ಬಾವಿಗೆ ಯಾರನ್ನು ನಂಬುವ ಅವಶ್ಯಕತೆ ಇಲ್ಲ ಆ ಬಾವಿ ಯಾರನ್ನು ನಂಬಿ ಏನು ಅದಕ್ಕೆ ಏನು ಬೇಕಾ ಬೇಡವಾ ಈಗ ಆ ಬಾವಿನ ಮಾತ್ರ ಯಾರು ಜಗಳ ಆಡೋದಿಲ್ಲ ಯಾಕಂದ್ರೆ ನಂಬಲೇಬೇಕು ಅವರಿಗೆ ಯಾಕಂದ್ರೆ ಆ ಕುಡಿಯೋ ನೀರಿಗೆ ಅದೊಂದೇ ಬಾವಿ ಎಷ್ಟು ಜಗಳ ಆಡಿದ್ರು ಮತ್ತೆ ನೀರಿಗೆ ಅಲ್ಲೇ ಹೋಗಬೇಕು ನಿಮಗೆಲ್ಲ ಹೇಳೋದು ಅಹೋರಾತ್ರ ಅಷ್ಟೇ ನೀವು ಆ ನೀರಿನ ಬಾವಿ ತರ ಬದುಕಿ ನಿಮ್ಮನ್ನ ಜಗತ್ತು ನಂಬಬೇಕು ನೀವು ನಂಬುವ ಅಗತ್ಯವೇ ಇರಬಾರದು ಆ ಒಳ್ಳೆ ನೀರಿನ ಬಾವಿ ತರ ನೀವು ಬದುಕಿದ್ರೆ ಎಲ್ಲಿದ್ರು ಎಷ್ಟು ಜಗಳ ಆಡಿದ್ರು ಮತ್ತೆ ನಿಮ್ಮತ್ರನೇ ಓಡಿ ಬರ್ತಾರೆ ಒಳ್ಳೆ ಕುಡಿಯುವ ನೀರಿನ ಬಾವಿ ತಣ್ಣೀರ್ ಬಾವಿ ತರ ಬದುಕ್ರು ನಿಮ್ಮತ್ರ ಬರಲೇಬೇಕು ಊರೆಲ್ಲ ಸುತ್ತಿದ್ರು ನೀರಿಗೆ ಬರದೆ ಇರ್ತಾರ ಅಂತ ಎಷ್ಟು ದಿನ ಇರ್ತಾರೋ ನೀರಿಗೆ ಬರದೆ ಅಂತ ಉಪ್ಪಿಗೂ ನೀರಿಗೂ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಸುಂದರವಾದ ಕೋಟೆಗಳಲ್ಲಿ ಅತ್ಯಂತ ಸುಂದರವಾದ ಕೋಟೆ ಅತ್ಯಂತ ದುರ್ಗಮ ಕೋಟೆ ಕಲ್ಲಿನ ಕೋಟೆ ಕಟ್ಟಡ ಕಟ್ಟದೆ ಕಲ್ಲನ್ನ ಕೆತ್ತಿಕೊಂಡು ಕಟ್ಟಿದ ಕೋಟೆ ದೇವಗಿರಿ ಪ್ರಪಂಚದಲ್ಲೇ ಅಂತ ಕೋಟೆ ಇಲ್ಲ ಯಾಕಂದ್ರೆ ಅದು ಕಟ್ಟಿದ್ದಲ್ಲ ಕೆತ್ತಿದ್ದು ಬೆಟ್ಟದ ಬಂಡೆಯನ್ನ ಕೆಟ್ಟಿ ಕೆತ್ತಿ ದುರ್ಗಮ ಮಾಡಿಕೊಂಡು ಕೆಳಗಡೆ ನೀರು ದಾಟಿ ಅದನ್ನ ಹತ್ತೋದು ಹಲ್ಲಿಗಳಿಗೂ ಸಾಧ್ಯ ಇಲ್ಲ ಅಂತಹ ದುರ್ಗಮ ಕೋಟೆ ದೇವಗಿರಿ ಆ ದೇವಗಿರಿ ಕೋಟೆನ ಇದುವರೆಗೂ ಪ್ರಪಂಚದಲ್ಲಿ ಯಾರು ಗೆದ್ದಿಲ್ಲ ಯುದ್ಧ ಮಾಡಿ ಅಂತ ಕೋಟೆಯನ್ನ ಮಹಮ್ಮದ್ ಬಿನ್ ತೊಗಲಕ್ ಆಗಲಿ ಮಲ್ಲಿಕ್ ಆಫರ್ನ ಆಗಲಿ ಕಿಲ್ಜಿಯ ಸಂಗಾತಿ ಅವನು ಅವನೊಬ್ಬ ಈ ಹೆಣ್ಣ ನಿಂದಕ ಆಗಿದ್ದ ಅವನು ಈ ಕಿಚ್ಚ ಸುದೀಪನ ಅನ್ಯಾಯಗಳಿದಾರಲ್ಲ ಅಂತ ಅವನು ಇವರೆಲ್ಲ ಆ ಕೋಟೆನ ವಶಪಡಿಸಿಕೊಂಡ್ರು ಹೆಂಗೆ ಅಂದ್ರೆ ಸರಾಸರಿ 3.5 ಲಕ್ಷ ಜನ ಸುತ್ತುವರೆದು ಬಿಟ್ರು 6 ತಿಂಗಳು ಒಳಗಡೆ ಒಂದು 5 ರಿಂದ 6000 ಜನ ಇದ್ರಷ್ಟೇ ಮ್ಯಾಕ್ಸಿಮಮ್ ಅದು 300 ಜನ ಅಂತ ಕೂಡ ಅಂತಾರೆ ಅಷ್ಟು ಚಿಕ್ಕ ಜನವನ್ನ 3.5 ಲಕ್ಷ ಜನ ಸುತ್ತುವರೆದ್ರು ಅಷ್ಟು ಐಶ್ವರ್ಯ ಇತ್ತು ಅದರೊಳಗಡೆ 6 ತಿಂಗಳು ಟೈಮ್ ಪಾಸ್ಗಳು ಮಾಡ್ಕೊಂಡಿದ್ರು ವಿನ ಯುದ್ಧ ಮಾಡಲಿಲ್ಲ ಇವರ ಹೊರಗಿರುವವರ ಗುರಿ ಏನು ಗೊತ್ತಾ ಅದನ್ನ ಉಪ್ಪಿನ ಯುದ್ಧ ಅಂತ ಕೂಡ ಕರೀತಾರೆ ಏನು ಮಾಡಿದ್ರು ಒಂದು ಒಂದು ಚಿಕ್ಕ ಕಣ ಇರುವೆ ಕೂಡ ಒಳಗೆ ಹೋಗದಂಗೆ ನೋಡಿಕೊಂಡ್ರು ಇವರು ಒಳಗೆ ಹೋಗೋದು ಅಷ್ಟರಲ್ಲ ಇದೆ ಬಿಡಿ ಅದು ನೀವು ಹೋಗಿ ನೋಡಿ ಔರಂಗಾಬಾದ್ ಹತ್ರ ಇದೆ ಆ ದೇವಗಿರಿ ಅಬಬಬಬಬ ಯಾರು ಒಳಗೆ ನುಗ್ಗೋಕೆ ಸಾಧ್ಯನೇ ಇಲ್ಲ ಈಗಿನ ಕಾಲದಲ್ಲಿ ಏನಂದ್ರೆ ಹೆಲಿಕಾಪ್ಟರ್ಸ್ ಅಲ್ಲಿ ಹೋಗಬಹುದಾಗಿತ್ತು ಅಷ್ಟೇ ಆ ಕೋಟೆಗೆ ಉಪ್ಪು ನುಸುಳದಂತೆ ಮಾಡಿದ್ರು ಆಗ ವಿಧಿ ಇಲ್ಲದೆ ಉಪ್ಪು ಖಾಲಿಯಾಗಿ ಒಳಗಿರುವ ಜನ ಕೋಟೆ ಬಾಗಿಲುಗಳನ್ನು ತೆಗೆದುಕೊಂಡು ಹೊರಗೆ ಬಂದು ಸರೆಂಡರ್ ಆದರು ಹೀಗೆ ಉಪ್ಪಿನಿಂದನೂ ಕೋಟೆಯನ್ನು ವಶಪಡಿಸಿಕೊಳ್ಳಬಹುದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಎಷ್ಟು ಗೆದ್ರು ಆ ಹೆಣ್ಣ ನಿಂದಕನಿಗೆ ಒಳ್ಳೆ ಪಾಠ ಕಲಿಸಿದವನು ಯಾರು ಗೊತ್ತಾ ಆ ಮಲ್ಲಿಕಾಫರ್ನ ಮಟ್ಟ ಹಾಕಿದವನು ಯಾರು ಗೊತ್ತಾ ನಮ್ಮ ಕರ್ನಾಟಕದ ವೀರ ಈ ಕಲಿ ಯುಗದಲ್ಲೇ ಅತ್ಯಂತ ಪರಾಕ್ರಮಿ ಅಂತ ಹೇಳಬಹುದು ಕುಮಾರರಾಮ ನಮ್ಮ ಕೊಪ್ಪಳದ
ನಮ್ಮ ಹೊಸಪೇಟೆ ಹತ್ರ ಆನೆಗುಂದೆ ಹತ್ರ ಇರುವಂತ ಕುಮಾರರಾಮ ಎಂತ ವೀರ ಅವನು ಸಾಹಸಿ ಹಿಮ್ಮೆಟ್ಟಿಸ್ತಾನೆ ಮಲ್ಲಿಕಾಪುರ ತತ್ತರಿಸಿ ಹೋಗ್ತಾನೆ ಅವನ ಏಟಿಗೆ ಕಡೆಗೆ ಮೋಸದಿಂದ ಅವನು ಪ್ರಾಣ ಇರುವವರೆಗೂ ಬಿಟ್ಟು ಕೊಡಲಿಲ್ಲ ಅವನ ಅಳಿ ಅಂದ್ರೆ ಅಕ್ಕನ ಮಕ್ಕಳೇ ಹಕ್ಕಬುಕ್ಕರು ಅವರಿಂದನೆ ವಿಜಯನಗರ ಮರು ಸಂಸ್ಥಾಪನೆ ಆಗಿದ್ದು ಅಲ್ಲಿವರೆಗೂ ಆನೆಗುಂದಿ ಸಾಮ್ರಾಜ್ಯ ಆಯಿತು ತುಂಗಾ ನದಿಯ ಈ ಕಡೆಗೆ ವಿಜಯನಗರದ ಸ್ಥಾಪನೆ ಆಗಿದ್ದು ಅವನ ಅಳಿಯಂದರಿಂದ ಅಂತಹ ವೀರ ಪರಾಕ್ರಮಿ ಕರ್ನಾಟಕದ ಗಡಿ ದಾಟಬೇಕು ಅಂದ್ರೆ ಇವರಿಗೆಲ್ಲ ಭಯ ಹುಟ್ಟಿಕೊಂಡು ಬಿಡತಂತೆ ಮಲ್ಲಿಕಾಫರ್ನಿ ಆದರೂ ಮೋಸದಿಂದ ಮತ್ತೆ ಇಳಿತಾನೆ ಬೇಲೂರು ಹಳೆಬೀಡನ್ನ ಅಲ್ಲಿ ಕೂಡ ಮಹಾವೀರ ಒಬ್ಬ ಇದ್ದ ಮುರ್ನೇ ಬಳ್ಳಳ್ಳ ಪಾಪ ಅವರೆಲ್ಲ ಧರ್ಮಯುದ್ಧದಲ್ಲಿ ನಂಬಿಕೆ ಇಟ್ಟುಕೊಂಡವರು ಅವರನ್ನ ಮೆಟ್ಟಿ ನಿಂತು ಮೋಸ ಮಾಡಿ ದರ 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 ರಥಕ್ಕೆ ಕಟ್ಟಿ ಎಳೆದುಕೊಂಡು ಮಧುರೈಗೆ ಹೋಗ್ತಾರೆ ದುಡ್ಡಿನ ಒಂದು ಆಸೆಗೆ ಬಿದ್ದು ಪಾಪ ಎಂಡ್ ವಿತ್ ಇವನು ಯಾರೋ ಬಂದ ನೋಡಿ ಯಾಕೆ ಯೋಗ್ಯತೆ ಇಲ್ಲ ಹೆಣ್ಣ ನಿಂದನೆ ಮಾಡಿರೋನಿಗೆ ಎಲ್ಲ ಯೋಗ್ಯತೆ ಕಳ್ಕೊಂಡಿದ್ದಾನೆ ಅವನು ಸುದೀಪ ಕಿಚ್ಚ ಹೆಣ್ಣ ನಿಂದಕರನ್ನ ಚೂಬಿಟ್ಟು ಒಂದು ವೇಳೆ ಬಿಡದೇ ಇದ್ರೆ ನಾನು ಬಿಟ್ಟಿಲ್ಲ ಏಯ್ ನನ್ನ ಪರವಾಗಿ ನನ್ನ ಫೋಟೋಗಳು ಹಾಕೊಂಡು ಯಾರು ಹೆಣ್ಣ ನಿಂದನೆ ಮಾಡಬಾರದು ಅಂತ ಹೇಳೋ ಯೋಗ್ಯತೆ ಇಲ್ಲದವನು ಯಾಕೋ ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಯಾವನು ಇವನು ಬಾ ನಿನ್ನ ಕಮೆಂಟೇ ಕಾಣ್ತಾ ಇಲ್ಲ ಇವಾಗ ನಿಮಿಷಾರಿ ಎಷ್ಟು ದುರಾಂಕಾರಿಗಳು ನೋಡಿ ಇಲ್ಲಿ ಯಾಕೆ ಬಂದು ಮಾತಾಡ್ತಾರೆ ಇರ್ಲಿ ಸರಿ ಕಾಣಿಸ್ಲಿ ಅದು ಹೇಳ್ತೀನಿ ಇರೋ ಮಾನ ಮರ್ಯಾದೆ ಕಳ್ಕೊಂಡಿದ್ದಾರೆ ತಲೆ ಎತ್ತಿ ಓಡಾಡ್ದಂಗಾಗಿದ್ದಾರೆ ಥೂ ಬದುಕಿದು ದಿನನಿತ್ಯ ಹೆಣ್ಣ ನಿಂದನೆ ಮಾಡ್ಕೊಂಡು ಎಂತ ಪವಿತ್ರವಾದ ಕುಮಾರರಾಮ ಹುಟ್ಟಿದ ಊರಲ್ಲಿ ಇಂತ ಹೆಣ್ಣ ನಿಂದಕರು ಮತ್ತೆ ತಲೆ ಎತ್ತಿದ್ದಾರೆ ಅಸಹ್ಯ ಮತಿಹೀನರು ನಾಮರ್ದರು ನಪುಂಸಕರು ಶಂಡರು ಕುಮಾರರಾಮ ಇದ್ದಿದ್ರೆ ಇಂಥವರೆಲ್ಲ ಇರೋಕ್ಕೆ ಬಿಡ್ತಿರಲಿಲ್ಲ ಕರ್ನಾಟಕದಲ್ಲಿ ಅದು ಅದೊಂದು ವೀರ ಕಾಲ ಅದು ವೀರರ ಕಾಲ ಹೆಂಗೆ ಬದುಕ್ತಾ ಇದ್ರು ಥೂ ಎಂಥ ಬದುಕುಗಳು ಬದುಕ್ತಾ ಇದ್ದಾರೆ ಇವಾಗ ಅಂದರೆ ದುಡ್ಡಿದ್ರೆ ಎಲ್ಲ ಕಾರ್ ಇದ್ರೆ ಎಲ್ಲ ಅವನು ಅವತ್ತು ಮಾತಾಡ್ತಾನೆ ಸಂಜಯ್ ಅತಿಶ್ ನನ್ನ ಹತ್ರ ಇರೋ ಕಾರು ಅಹೋರಾತ್ರನ ಹತ್ರ ಇದೆಯಾ ಅಂತ ಅಹೋರಾತ್ರನ ಹತ್ರ ಕಾರೇ ಇಲ್ವೋ ಕತ್ತೆ ನಿನ್ನ ಹತ್ರ ಇರೋ ಕಾರ್ಗಿಂತ ಕಡಿಮೆ ಕಾರ್ ಇರೋರನ್ನ ನೀನು ಬಯ್ಯೋದೇ ಆದರೆ ನಿನಗಿಂತ ಒಳ್ಳೆ ಕಾರ್ ಇರೋರು ನಿನ್ನನ್ನು ಉಗಿಬೇಕೇನೋ ನಾಚಿಕೆ ಗೆಟ್ಟವನೇ ಕಾರುಗಳ ಬಗ್ಗೆ ಮಾತಾಡಿಕೊಂಡು ಕಾರ್ ಇರುವವರು ಕಾರ್ ಇಲ್ಲದವರನ್ನು ಬಯ್ಬೋದಂತೆ ಎಂತಹ ಅಸಹ್ಯ ಇವರಿಗೆ ಹಿಂದೆ ತಾಳ ಮದ್ದಲೆಗಳನ್ನು ಬಾರಿಸುವವರು ಬೇರೆ ಸುದೀಪ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆ ಇಲ್ಲ ಮಧು ಸಂಜು ಮಧು ಸಂಜು ಬ್ಲ್ಯಾಕ್ ಹಿಮ್ ಇದು ಬದುಕು ಇಷ್ಟು ತಿಳಿಸಿದ್ದೀನಿ ಇನ್ನೂ ಏನಾದರೂ ವಿಚಾರಗಳಿದ್ದಾಗ ಬಂದು ತಿಳಿಸ್ತಾ ಇರ್ತೀನಿ ಧನ್ಯವಾದ ಅಹೋರಾತ್ರ